ನಮಸ್ಕಾರ ನ್ಯೂಸ್ ಅಲಾಟ್ಗೆ ಸ್ವಾಗತ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್ ಇಂದಿನ ವಿಶೇಷವಾಗಿರ್ತಕ್ಕಂತಹ ಸಂಚಿಕೆ ಎಲ್ಲರಿಗೂ ಬಹಳ ಉಪಯುಕ್ತವಾಗಿರತಕ್ಕಂಥದ್ದು ಯಾಕಂತಂದರೆ ಕೆಲವರು ಜಾತಕ ಯೋಗದಲ್ಲಿ ಧನಯೋಗ ಅಖಂಡ ರಾಜಯೋಗ ಅಖಂಡ ಧನಯೋಗ ಎಂಬತಕ್ಕಂಥದ್ದೆಲ್ಲವೂ ಸಹ ಇರುತ್ತವೆ ಹಾಗೆ ಆ ಯೋಗಕ್ಕೆ ಅನುಗುಣವಾಗಿ ನಿಮ್ಮ ಹಸ್ತರೇಖೆಯಲ್ಲಿ ಧನರೇಖೆ ಎಲ್ಲಿರುತ್ತೆ ನಿಮ್ಮ ಹಸ್ತರೇಖೆಯಲ್ಲಿ ಯಾವ ರೇಖಾಂಶದಿಂದ ಅದು ಬೆಳೆದು ಎಲ್ಲಿವರೆಗೆ ಎಂಡಾಗುತ್ತೆ ಹಾಗೂ ಆ ರೇಖೆ ಎಷ್ಟು ಸ್ಪಷ್ಟವಾಗಿದ್ದರೆ ಕೋಟ್ಯಾಧಿಪತಿಗಳಾಗ್ತಾರೆ ಲಕ್ಷ್ಮಿಯವ್ರಿಗೆ ಹೇಗೆ ವಶವ ಆಗ್ತಾಳೆ ಧನರೇಖೆಗೂ ವ್ಯಕ್ತಿಯ ಮನಸ್ಥಿತಿಗೂ ಆತನ ಜ್ಞಾನಕ್ಕೂ ತುಂಬ ಕನೆಕ್ಷನ್ಸ್ ಇದೆ ಯಾಕಂತಂದರೆ ಧನಯೋಗದಲ್ಲಿ ಬಹಳಷ್ಟು ಯೋಗಗಳು ಹೊಂದಿಕೊಂಡಿದೆ ನೋಡಲಿಕ್ಕೆ ಧನಯೋಗ ಅನ್ನುವಂಥ ಒಂದೇ ಒಂದು ಹೆಸರದು ಅದರ ಒಳಗಡೆ ತುಂಬ ಯೋಗಗಳಿವೆ ಹಾಗೆ ಈ ಹಸ್ತರೇಖೆಯಲ್ಲಿ ಧನರೇಖ ಯಾವ ಭಾಗದಿಂದ ಜನನವಾಗಿ ಎಲ್ಲಿಗೆ ಅದು ಅಂತ್ಯವಾಗುತ್ತೆ ಅದರ ಸ್ಪಷ್ಟೀಕರಣ ಏನು ಎಂಬತಕ್ಕಂಥದ್ರ ಬಗ್ಗೆ ಇವತ್ತಿನ ಒಂದು ವಿಶೇಷವಾದಂಥ ಎಪಿಸೋಡ್ ಈ ಎಪಿಸೋಡ್ ನಿಮಗಿಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಹಸ್ತರೇಖೆಯಲ್ಲಿ ಭಗವಂತ ಎಲ್ಲವನ್ನೂ ಸಹ ಕೊಟ್ಟಿದ್ದಾನೆ ಅದನ್ನು ಭಾಳ ಸೂಕ್ಷ್ಮವಾಗಿ ಅರ್ಥಗರ್ಭಿತವಾಗಿ ವಿವರಣೆ ಮಾಡತಕ್ಕಂತಹ ನುರಿತ ತಜ್ಞ ಜ್ಯೋತಿಷ್ಯರ ಬಳಿಯಲ್ಲಿ ಹೋಗಿ ಇದನ್ನು ತಾವು ತಿಳ್ಕೊಳ್ಳೋದು ಬಹಳ ಉತ್ತಮ ಹಾಗೆಯೇ ಈ ಹಸ್ತರೇಖೆಯಲ್ಲಿ ಧನರೇಖೆ ಎಂಬತಕ್ಕಂಥದ್ದು ಪ್ರಾರಂಭ ಹೇಗೆ ಅನ್ನತಕ್ಕಂಥದ್ದು ಒಂದು ಸಣ್ಣದಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಗಂಡಸರ ಹಸ್ತರೇಖೆಯಲ್ಲಿ ಬಲಭಾಗದಲ್ಲಿ ನಾವು ಹೀಗೆ ಇದು ಒಂದು ಹಸ್ತ ಈ ಹಸ್ತರೇಖೆಯಲ್ಲಿ ಇದು ಕಂಕಣ ಭಾಗ್ಯದಿಂದ ಕಂಕಣ ಭಾಗ್ಯರೇಖಾದಿಂದ ಕಂಕಣ ಭಾಗ್ಯರೇಖಾದಿಂದ ಹೀಗೆ ಇದು ಬೆಳವಣಿಗೆ ಆಗುತ್ತೆ ಹೀಗೆ ಬೆಳವಣಿಗೆಯಾಗಿ ದಾಂಪತ್ಯ ರೇಖೆಯನ್ನು ಬಿಟ್ಟು ತದಾದ ಬಳಿಕ ಆಯಸ್ಸು ರೇಖೆಯಿಂದ ಹಾಗೆ ಶನಿ ಬೆರಳಿನ ಹತ್ರ ಹತ್ತಿದರೆ ಅವರಿಗೆ ಅಖಂಡ ಧನಯೋಗ ಇದೆ ಎಂದರ್ಥ ಈ ಧನಯೋಗ ನಮಗೆ ಬಹಳ ಬಾಲ್ಯದಿಂದಲೇ ಈ ರೇಖೆ ಇಲ್ಲಿ ಜನನವಾಗುತ್ತೆ ಕಂಕಣ ರೇಖದಿಂದ ಹಾಗೆ ಅದು ಸ್ಪಷ್ಟವಾಗಿ ಬೆಳೆದು ಬರತಕ್ಕಂಥದ್ದು ಈ ಭಾಗದಲ್ಲಿ ಅಂದರೆ ಇದು ಪೂರ್ವದಿಂದ ಪಶ್ಚಿಮದ ಹತ್ರಕ್ಕೆ ಹೋಗಬೇಕು ಪಶ್ಚಿಮ ಅಂದರೆ ಶನಿ ಬೆರಳು ಬರ್ತಕ್ಕಂಥದ್ದು ಪೂರ್ವ ಅಂತಂದರೆ ನಿಮಗೆ ಈ ಭಾಗ ಬರ್ತಕ್ಕಂಥದ್ದು ಈ ಧನಯೋಗ ಎಂಬತಕ್ಕಂಥದ್ದು ಈ ರೇಖೆ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೋ ಅಷ್ಟು ಧನಯೋಗ ನಿಮ್ಮ ಹಸ್ತದಲ್ಲಿ ಇದೆ ಅಂತ ಅರ್ಥ ಈ ರೇಖಾಂಶ ಕೆಲವರಿಗೆ ಕಟ್ಟಾಗಿರ್ತಕ್ಕಂಥದ್ದು ಅಥವಾ ಎಕ್ಸ್ ಮಾರ್ಕ್ಗಳು ಬರತಕ್ಕಂಥದ್ದು ಅಥವಾ ಅಡ್ಡಾದಿಡ್ಡಿಯಾಗಿ ಬೆಳೆದಂಥದ್ದು ಇವೆಲ್ಲ ಇದ್ದಾಗ ಸಾಲ ಗೊಂದಲ ಮಾನಸಿಕ ಹಿಂಸೆ ಮತ್ತು ಎಷ್ಟು ದುಡಿದ್ರೂ ಕೈಯಲ್ಲಿ ದುಡ್ಡು ಉಳಿಯೋದಿಲ್ಲ ಇಂಥೆಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತವೆ ಬಹಳ ನೀಟಾಗಿ ಇದನ್ನು ಕೇಳಿಕೊಳ್ಳಿ ಹಸ್ತರೇಖೆಯಲ್ಲಿ ಧನರೇಖ ತುಂಬ ಸ್ಪಷ್ಟವಾಗಿ ಆಯುಷ್ಯ ರೇಖೆ ಹತ್ರ ರೀಚ್ ಆಗ್ತಾ ಇದೆ ಅಂತಂದರೆ ಅವರಿಗೆ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಲಕ್ಷ್ಮಿ ಅತ್ಯುನ್ನತವಾಗಿ ಅವರಿಗೆ ವಶ ಆಗ್ತಿದ್ದಾಳೆ ಎಂಬುದು ಅರ್ಥ ಅದಾದ ಬಳಿಕ ಅದೇ ರೇಖಾ ಸ್ವಲ್ಪ ಕ್ರಾಸ್ ಆಗಿ ಕಟ್ಕಟ್ಟಾಗಿ ಅಲ್ಲಿ ಎಕ್ಸ್ ಮಾರ್ಕ್ಗಳೆಲ್ಲ ಬಂದಿರತಕ್ಕಂಥದ್ದು ಹೀಗೆಲ್ಲ ಇದ್ದಾಗ ಅವರಿಗೆ ಧನನಾಶ ಹೆಚ್ಚಾಗುತ್ತೆ ಎಂದರ್ಥ ಲಕ್ಷ್ಮಿ ದರಿದ್ರಳಾಗ್ತಿದ್ದಾಳೆ ಎಂದರ್ಥ ಲಕ್ಷ್ಮಿ ಎಷ್ಟು ಬಂದರೂ ಇಲ್ಲಿ ಉಳಿಯೋಲ್ಲ ಎಂದರ್ಥ ಯಾವತ್ತಿಗೂ ಧನರೇಖ ಸ್ಪಷ್ಟವಾಗಿ ಬೆಳಿಬೇಕು ಸ್ಪಷ್ಟತೆ ಇಂಪಾರ್ಟೆಂಟ್ ಆಗುತ್ತೆ ಕೆಲವರಿಗೆ ಧನರೇಖೆ ಸ್ಪಷ್ಟವಾಗಿರುತ್ತೆ ಗುರುಗಳೇ ವ್ಯಾಪಾರದಲ್ಲಿ ನಷ್ಟ ಹಣದಲ್ಲಿ ನಷ್ಟ ತೊಂದರೆ ಆಗ್ತಾ ಇದೆ ದರಿದ್ರತನ ಹೆಚ್ಚಾಗ್ತಾ ಇದೆ ಅಂತಾರೆ ಹೌದು ಅವೆಲ್ಲ ಯಾಕಾಗುತ್ತೆ ನೀವು ಲಗ್ನ ಆಗುವುದಕ್ಕಿಂತ ಮುಂಚಿತವಾಗಿ ನಿಮಗೆ ಈ ರೀತಿಯಲ್ಲಿ ನಷ್ಟಗಳಾಗ್ತಿದೆ ಅಂತಂದರೆ ನಿಮ್ಮ ಜಾತಕದಲ್ಲಿ ಪತ್ನಿ ಬಂದ ಕಾಲುಗುಣದಿಂದ ಪರಿವರ್ತನೆ ಎಂಬತಕ್ಕಂಥದ್ದು ಇರುತ್ತೆ ಕೆಲವರಿಗೆ ಪತ್ನಿ ಬಂದ ಕಾಲುಗುಣದ ಪರಿವರ್ತನೆ ಧನಯೋಗಕ್ಕೆ ಸಂಬಂಧಪಡುತ್ತೆ ಕೆಲವರಿಗೆ ಶಿಶು ಜನನದಿಂದ ಅಂದರೆ ಮಗು ಹುಟ್ಟುವ ಕಾಲುಗುಣದಿಂದ ತಂದೆಗೆ ವ್ಯಾಪಾರ ಅಭಿವೃದ್ಧಿ ಸ್ಥಾನ ಮಾನ ಹೆಸರು ಸಮಾಜದಲ್ಲಿ ಗಣ್ಯತ್ಯವನ್ನು ಹೊಂದತಕ್ಕಂಥ ಯೋಗ ಉದ್ಭವವಾಗುತ್ತೆ ಎಷ್ಟು ಆಶ್ಚರ್ಯ ನೋಡಿ ಭಗವಂತ ಪ್ರತಿಯೊಂದನ್ನು ಸಹ ನಮಗೆ ಕೊಟ್ಟಿದ್ದಾನೆ ಅದನ್ನು ಬಹಳ ನೀಟಾಗಿ ನಾವು ತಿಳ್ಕೊಂಡು ಪಾಲನೆ ಮಾಡಿಕೊಂಡು ಹೋಗೋದ್ರಿಂದ ಎಲ್ಲವೂ ಸಹ ಲಭಿಸುತ್ತೆ ಕೆಲವರು ಹುಚ್ಚುಚ್ಚಾಗಿ ಏನೇನೋ ಕೆಲವೊಂದನ್ನು ಹೇಳಿ ಜನರ ದಿಕ್ಕನ್ನು ತಪ್ಪಿಸ್ತಾರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಧನಯೋಗ ಎಂಬತಕ್ಕಂಥದ್ದು ಕಂಕಣಾರೇಖದಿಂದ ಶನಿ ಪರ್ವತದ ಹತ್ರ ಅಂದರೆ ಆಯುಷ್ಯ ರೇಖೆ ರೇಖಾ ಈ ಭಾಗವನ್ನು ದಾಟಿ ಹೋಗತಕ್ಕಂಥದ್ದು ಅತ್ಯುನ್ನತ ಧನಯೋಗ ಇರತಕ್ಕಂಥವರಿಗೆ ಮಾತ್ರ ಕೆಲವ್ರಿಗೆ ಹೀಗಿರುತ್ತೆ ಧನಯೋಗದ ರೇಖೆಯೇ ಬೆಳವಣಿಗೆ ಆಗೋದಿಲ್ಲ ಅದರಲ್ಲಿ ಮಾರ್ಕ್ ಮಾರ್ಕ್ ಆಗಿ ಹೋಗಿ ಅಲ್ಲಿಗೆ ನಶ್ವತವಾಗಿ ನಿಂತು ಹೋಗಿರುತ್ತೆ ಮತ್ತು ಅವರೆಲ್ಲ ಹೇಗೆ ಕರಡುಪತಿ ಆಗ್ತಾರೆ ಅಂತ ಕೆಲವರು ಕ್ವಶನ್ ಕೇಳ್ಬೋದು ನೋಡಿ ಉತ್ತರ ಇಲ್ಲಿದೆ ನಿಮ್ಮ ಹಸ್ತರೇಖೆಯಲ್ಲಿ ಧನಯೋಗ ಅಲ್ಪಕ್ಕೆ ನಿಂತಿದ್ದರೆ ನಿಮ್ಮ ಪತ್ನಿಯ ಕಾಲ್ಗುಣದಿಂದ ಆಕೆಯ ಜಾತಕದಲ್ಲಿರ್ತಕ್ಕಂಥ ಅಖಂಡ ಧನಯೋಗದಿಂದ ಅಥವಾ ಅವಳ ಹಸ್ತರೇಖೆಯಲ್ಲಿ ಧನರೇಖಾ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥದ್ದಿದ್ರೂ ಸಹ ನಿಮಗೆ ಆ ಯೋಗ ಹೊಂದುತ್ತೆ ಯಾಕಂದರೆ ಪತಿ ಪತ್ನಿ ಎರಡೂ ಜಾತಕವು ಒಂದೇ ಸಮದೃಷ್ಟಿಗೆ ಬರುತ್ತೆ ಆಗ ಪತ್ನಿಯ ಕಾಲ್ಗುಣದಿಂದ ಪತ್ನಿಯ ಧನಯೋಗದಿಂದ ಆಕೆಯ ಯೋಗ ಭಾಗ್ಯದಿಂದ ಪತಿಯ ವ್ಯವಹಾರ ಕೆಲಸ ಕಾರ್ಯ ಸಮೃದ್ಧಿಯತ್ತಕ್ಕೆ ಹೋಗುತ್ತೆ ಕೆಲವರು ಹೇಳ್ತಾರೆ ಗುರುಗಳೇ ನಾನು ಮದುವೆ ಆದಮೇಲೆ ಇಂಪ್ರೂವ್ಮೆಂಟ್ ಹೌದು ಶೇ ಭಾಗ್ಯ ಹಾಗೆಯೇ ಒಂದು ಹೆಣ್ಣು ನಮ್ಮ ಜೀವನಕ್ಕೆ ಪ್ರವೇಶವಾದರೆ ಆಕೆ ಲಕ್ಷ್ಮಿಯ ರೂಪ ಆಕೆ ಸಮೃದ್ಧಿ ಮಾಡತಕ್ಕಂಥ ದಾರಿದೀಪವಾಗಿ ನಿಲ್ತಾಳೆ ಹಾಗಾಗಿಯೇ ನೀವುಗಳು ನಿಮ್ಮ ಧನರೇಖಾ ಬಗ್ಗೆ ಧನ ಹಸ್ತದಲ್ಲಿ ಬರತಕ್ಕಂಥ ಯೋಗಗಳ ಬಗ್ಗೆ ಸೂಕ್ಷ್ಮವಾಗಿ ತಿಳ್ಕೊಳ್ಳಿ ಅತಿ ಹೆಚ್ಚಾಗಿ ಶುಕ್ರವಾರದ ಸಮಯದಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡಿ ಹಾಗೂ ಆದಷ್ಟು ದೇವಿಗೆ ನೈವೇದ್ಯ ಇಟ್ಟು ಸಂಕಲ್ಪಗಳನ್ನು ಮಾಡಿಕೊಳ್ಳಿ ಪೂಜಾದಿಗಳನ್ನು ಮಾಡಿಕೊಳ್ಳಿ ಸಮಯ ಬಿಡುವಿನ ಸಮಯದಲ್ಲಿ ಆದಷ್ಟು ಮನೆ ಬಗ್ಗೆ ದೇವಿಯರ ಬಗ್ಗೆ ಪೂಜೆ ಪುನಸ್ಕಾರದ ಬಗ್ಗೆ ಮನಸ್ಸನ್ನು ಆಧ್ಯಾತ್ಮಿಕದ ಕಡೆಗೆ ಸ್ವಲ್ಪ ಸಮಯ ಕೊಡಿ ಕೆಲವೊಂದಷ್ಟು ದುರ್ಚಟ ದುರ್ಭ್ಯಾಸಗಳಿಂದ ದೂರವಾಗಿ ಸಮಯ ಓಡ್ತಾ ಇರುತ್ತೆ ಬಟ್ ನಾವದ್ರ ಹಿಂದೆ ಓಡ್ತಕ್ಕಂಥ ಸಂದರ್ಭ ಬಂದಿದೆ ಇವೆಷ್ಟು ಓಡಿದರೂ ಈ ಜೀವನದ ಸಾಗರ ದಾಟೋದು ಬಹಳ ಕಷ್ಟವೇ ಹಾಗಾಗಿ ಸಮಯಕ್ಕೆ ಮಹತ್ವ ಕೊಡಿ ಮನೆಯವರಿಗೆ ಮಹತ್ವ ಕೊಡಿ ಸಮಾಜದಲ್ಲಿ ಸ್ಥಾನಮಾನಕ್ಕೆ ಮಹತ್ವ ಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಇದ್ರ ಬಗ್ಗೆ ನೀವು ಪ್ರಶ್ನೆಗಳು ಕೇಳಬೇಕಂತಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿ ಖಂಡಿತ ನೋಡ್ತೀನಿ ಹಲವರು ಕಮೆಂಟ್ ಬಾಕ್ಸಲ್ಲಿ ಬರೆದಿದ್ದೀರಿ ಗುರುಗಳೇ ಫೋನ್ ರಿಸೀವ್ ಮಾಡ್ತಿಲ್ಲ ಅಂಥೇಳಿ ಹೌದು ನನಗೆ ಸಮಯದ ಅಭಾವ ಬಹಳ ಇರೋದರಿಂದ ನಾನು ಫೋನ್ ಮೂಲಕ ಉತ್ತರಿಸಲಿಕ್ಕೆ ಇಲ್ಲ ಜನರಿಗೆ ದಯವಿಟ್ಟು ನೇರ ಭೇಟಿಗಾಗಿ ಸಮಯ ತಗೊಳ್ಳಿ ನೇರವಾಗಿ ಬಂದು ಭೇಟಿ ಮಾಡಿ ಫೋನ್ ಮೂಲಕ ಈ ಜ್ಯೋತಿಷ್ಯ ಹೇಳ್ತಕ್ಕಂಥದ್ದು ಅವೆಲ್ಲವೂ ಸಹ ಅಷ್ಟು ಸ್ಪಷ್ಟೀಕರಣ ಅಲ್ಲ ಕೆಲವರು ಒತ್ತಾಯಕ್ಕೆ ನಾವು ಸಹ ಆನ್ಲೈನ್ ಕನ್ಸಲ್ಟಿಂಗ್ ಅಂತ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ದಯಮಾಡಿ ನೇರ ಬಂದು ಭೇಟಿ ಮಾಡಿ ಸಂದರ್ಭ ಫೋನಲ್ಲೇ ಕೇಳೋದು ಒಳ್ಳೆಯದಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ